ಮತ್ತು ಆಲಾಪನ ವರ ಪುಣ್ಯಮಯ ಶರೀರದ ಹೌದು ನಿರಭಾರಿ ಸದ್ಗುರು ಇರಲೆನ್ನ ಮಾನಸದಳು ಹೌದು ಹೌದ್ರಿಪ್ಪ ಇರಲೆನ್ನ ಮಾನಸದಳು ಪರಮ ಪಾವನ ಮೂರ್ತಿ ಪರಮ ದಯಾನಿಧಿ ಹೌದು ಪರಮರಾಧ್ಯ ಪ್ರಾಪ್ತ ಸ್ಮರಣೀಯರಾಗಿರತಕ್ಕಂತ ಭವರೋಗ ವೈದ್ಯರಾಗಿರತಕ್ಕಂತ ಯಾರಿಪ್ಪ ಸಿದ್ಧರತ್ನರು ಗಾನಗಾರುಡಿಗರು ಕವಿ ಮುನಿ ತಿಲಕರು ಶಾಪಾನುಗ್ರಹ ಸಮರ್ಥ ಉಳ್ಳ ಗುರುದೇವರಾಗಿರತಕ್ಕಂತ ಸದ್ಗುರು ಸಿದ್ಧರತ್ನ ಗುರುದೇವರ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರವನ್ನ ಬಾಗಿಸಿ ಬಾಗಿಸುತ್ತ ಜಗದ ವಂದ್ಯರು ಜಗತ್ ಕರ್ತರಾಗಿರತಕ್ಕಂತ ಜಗದಾದಿ ಜಗದ್ಗುರು ಆಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರ ಪರಮ ಪವಿತ್ರವಾಗಿರತಕ್ಕಂತ ಕರ್ತೃಗದಿಗೆ ತ್ರಿಕರಣ ಪೂರ್ವಕವಾಗಿರತಕ್ಕಂತ ನಮಸ್ಕಾರ ರೂಪ ಮಂಗಲವನ್ನು ಆಚರಿಸಿಕೊಂಡು ಹೌದ್ರಿಪ್ಪ ಜಗದೊಡೆಯನ ಕರಸಂಜಾತರು ಭಕ್ತರ ಕಾಮಧೇನು ಕಲ್ಪವೃಕ್ಷರು ಭುವನದ ಮಾನವರ ಕಲ್ಯಾಣಕ್ಕಾಗಿ ಸಪ್ತ ಜನ್ಮಗಳಲ್ಲಿ ಸಾನಿಕಲ್ಲಗೆ ಸೌದು ಶ್ರೀಗಂಧ ಕೊಟ್ಟೆಗೆ ನಬಿದು ಹೌದು ಈ ಧರೆಯನ್ನು ಪಾವನ ಮಾಡು ಸದುದ್ದೇಶದಿಂದ ಧರೆಗೆ ಗುರುದೇವರನ್ನು ಬರಮಾಡಿಕೊಂಡು ಹೌದ್ರಿಪ್ಪ ಅಂಗ ಭಂಗನಿಲ್ಲದ ದಯ ಮುಮ್ಮೆಟ್ಟದ ಒಡೆಯ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಅನಂತ ಲೀಲಾ ಮೂರ್ತಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಶ್ರೀ 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 ಅಮೋಘ ಸಿದ್ದೇಶ್ವರರ ಪಾವನ ಸನ್ನಿಧಿಯ ಕೂಡ ಅನಂತ ಅನಂತವಾಗಿ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಕಾಗವಾಡ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಕವಲುಗುಡ್ಡ ಗ್ರಾಮದ ಆರಾಧ್ಯ ದೈವರು ಸವಾಲಕ್ಷ ಸರದೀಪ ಒಡೆಯ ಸಂಘದ ಒಡೆಯನಾಗಿರತಕ್ಕಂತ ಹೌದು ಶ್ರೀ ಶ್ರೀ ಕರಿಯೋಗ ಸಿದ್ಧನ ಕರ್ತೃಗದಿಗೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಜಗದಂದ್ಯರು ಜಗದಾದಿ ಜಗದ್ಗುರು ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ ಕೂಡ ಭಕ್ತಿಯಿಂದ ನಮಿಸಿ ಹೌದು ಅವರ ಕರ ಸಂಜಾತರಾಗಿರತಕ್ಕಂತ ಭಕ್ತ ವತ್ಸಲ ಭಂಡಾರದ ವರ್ಣ ಆ ಸಿಡಿಯಾನ ಸಿದ್ಧ ಬೀರೇಶ್ವರಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಪುಣ್ಯಾತ್ಮರೇ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ದಕ್ಷಿಣ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ 21 ಸಿದ್ಧರಲ್ಲಿ ಅತ್ಯಂತ ಧರ್ಮರಲ್ಲಿ ಶ್ರೇಷ್ಠ ಶೀಲನಾಗಿರತಕ್ಕಂತ ಈ ಗ್ರಾಮದ ಒಡೆಯನಾಗಿರತಕ್ಕಂತ ಶೀಲಿ ಸಿದ್ದೇಶನ ಕರ್ತೃಗದಿಗೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಅವರ ಒಂದು ಸಾರಥಿಯಾಗಿ ಹೌದು ಬಹುತೇಕ ಹಿಂದ ಪಾಂಡವರ ರಥ ಅದು ಬಂದು ಧರ್ಮರ ಕೈವಶ ಆಗ್ತದಂತಕ್ಕಂತ ಮಾತನ್ನ ಒಂದು ದಿನ ಆ ಪಾಂಡವರ ಕುಲಸ್ವಾಮಿ ಬಂದು ಭಗವಂತನಿಗೆ ಕೇಳ್ತಕ್ಕಂತ ಸಂದರ್ಭದೊಳಗ ಆ ರಥವನ್ನು ಈಗ ಯಾರು ಏರ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಅವತಾರ ಪುರುಷಗಳು ಹುಟ್ಟಿ ಬರ್ತಾರ ಅಲ್ಲಿವರೆಗೆ ಹರ್ಣದ ಕೆರೆಯೊಳಗ ರಥವನ್ನು ಆಯ್ಕೆ ಆಗಲಿ ಅಂತಕ್ಕಂತ ಸಂದೇಶವನ್ನು ಭಗವಂತ ನೀಡಿದಾಗ ಹೌದು ಆ ಪಾಂಡವರ ಮನೆ ಸ್ವಾಮಿ ಆಗಿರ್ತಕ್ಕಂತ ಆ ಪುಣ್ಯಾತ್ಮರೇ ಅದೇ ಪುಣ್ಯಾತ್ಮನೇ ಇವತ್ತು ಶೀಲಿ ಸಿದ್ಧನಿಗೆ ಸಾರಥಿಯಾಗಿ ಬಂದ ಅಂತಕ್ಕಂತ ಶ್ಯಾವರ ಸಿದ್ಧನ ಕರ್ತೃಗದಿ ಕೂಡ ಅನಂತನಂತವಾಗಿ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಿ ವೃತ್ತಿಯಲ್ಲಿ ಶಿಕ್ಷಕರಾಗಿ ನಿವೃತ್ತಿ ಬದುಕಿನಲ್ಲಿ ಸದಾವಕಾಲ ಸಿದ್ಧರ ಸಂದೇಶವನ್ನ ಮನೆ ಮನೆಗೆ ಮನ ಮನಕ್ಕೆ ಮುಟ್ಟಿಸತಕ್ಕಂತ ಆಚಾರ ವಿಚಾರದಲ್ಲಿ ಸಂಸ್ಕೃತಿ ಉಳಿಬೇಕು ಸಂಸ್ಕಾರ ಬೆಳಿಬೇಕು ಅಂತಕ್ಕಂತ ಸದುದ್ದೇಶದಿಂದ ಬಹುತೇಕ ಆ ಶಿಲಿ ಸಿದ್ದೇಶ್ವರ ಮಠದ ಎಲ್ಲ ಉಸ್ತುವಾರಿಯನ್ನು ನೇಮಿಸಿಕೊಂಡು ಬಹುತೇಕ ಎಲ್ಲ ಮಠಾಧಿ ಒಂದು ಮಠಗಳಲ್ಲಿ ಸಂಚಾರವನ್ನು ಮಾಡ್ತಾ ಅತ್ಯಂತ ತಮ್ಮ ಅನುಭವದೊಂದಿಗೆ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂತ ಪರಮ ಪೂಜ್ಯರಾಗಿರತಕ್ಕಂತ ಜಳಗೋಡಸರಲ್ಲಿ ಕೂಡ ಅನಂತ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸಿ ಹೌದು ಇಲ್ಲೆಲ್ಲ ಪಾಲ್ಗೊಂಡಿರ್ತಕ್ಕಂತ ಗುರು ಹಿರಿಯರಲ್ಲಿ ತಾಯಂದರಲ್ಲಿ ಮುದ್ದು ಮಕ್ಕಳಲ್ಲಿ ಸರಿಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂತ ಅಥಣಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಮಾಳಿಂಗೇಶ್ವರ ಡೊಳಿನ ಗಾಯನ ಸಂಘ ಅರಟಾಳ ಈ ಎಲ್ಲ ಸಂಘ ಕಲ್ಮೇಶ್ ಮಾಸ್ತರು ಒಳಗೊಂಡು ಎಲ್ಲಾ ಸಂಘದ ಕಲಾವಿದರಿಗೆ ಕೂಡ ಅನಂತ ಅನಂತ ಭಕ್ತಿ ಶರಣಾರ್ಥಿಯನ್ನು ಸಲ್ಲಿಸಿ ಹೌದು ಇವತ್ತು ಪವಿತ್ರವಾಗಿರತಕ್ಕಂತ ಎರಡು ಮಕ್ಕಳ ಜಾವಳ ಕಾರ್ಯಕ್ರಮವನ್ನ ಭಗವಂತನಿಗೆ ಬೇಡಿಕೊಂಡಂತ ಹರಿಕೆಯನ್ನ ತೀರಿಸತಕ್ಕಂತ ಒಂದು ಮಹದಾಶೆಯನ್ನಿಟ್ಟುಕೊಂಡು ಬಹುತೇಕ ಇವತ್ತು ಆ ಒಡೆಯರ ಬಂಧುಗಳು ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ಹೌದ್ರಿಪ್ಪ ಅದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಕಾರಣ ಬಹುತೇಕ ನಿನ್ನಿನ ದಿವಸ ಆ ದೇವರುಗಳನ್ನು ಬರಮಾಡಿಕೊಂಡ ಹೌದ್ರಿಪ್ಪ ಯಾವ ದೇವರುಗಳು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಯಾರಿಪ್ಪ ಇದೇ ಜತ್ತ ತಾಲೂಕಿನ ಸಾಂಗ್ಲಿಯ ಜಿಲ್ಲೆಯ ಸತ್ಯ ಧರ್ಮರಲ್ಲಿ ಅಗ್ರಗಣ್ಯನಾಗಿರತಕ್ಕಂತ ಹೌದು ಒಬ್ಬ ತ್ರಿಕಾಲ ಪುರುಷನನ್ನ ವರವಾಗಿ ಮಾವನಿಂದ ಪಡೆದುಕೊಂಡಿರ್ತಕ್ಕಂತ ಆದಿಶಕ್ತಿ ದಿವ್ಯಶಕ್ತಿ ಜಗನ್ಮಾತೆ ಕೊಂತೆವ ತಾಯಿಯ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಆ ತಾಯಿ ಮತ್ತೆ ಹಲವಾರು ಶಿರವಾರದ ಅಮೋಕ್ಷದ್ರ ಇರ್ಬೋದು ಮಲಕಾರ ಸಿದ್ಧರಿರ್ಬೋದು ಏಳು ಮಂದಿ ಪಲ್ಲಕ್ಕಿ ದೇವರುಗಳನ್ನು ಇಲ್ಲಿ ಕರೆಸಿ
ಆ ಮಗನ ಜಡಿ ತೆಗೆತಕ್ಕಂತ ಕಾರ್ಯಕ್ಕೆಷ್ಟು ಮಂದಿ ಸಿದ್ಧರನ್ನ ಕರೆಸ್ತಾರೆ ಅಂದ್ರೆ ನಿಜವಾಗಿರ್ತಕ್ಕಂತ ಭಕ್ತಿಯ ಪರಾಕಾಷ್ಠೆಯನ್ನು ಎತ್ತಿ ಮರಿತಕ್ಕಂತ ಮಠ ಇದು ಶೀಲಿಸಿದ್ದನ ಮಠ ಅಂತಕ್ಕಂಥದನ್ನು ಕೂಡ ಮತ್ತೊಮ್ಮೆ ನಾನು ನೆನಪಿಸಿಕೊಂಡು ಹೌದು ಆ ಎಲ್ಲ ದೇವರುಗಳಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪುಣ್ಯಾತ್ಮರೆ ನಮ್ಮ ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರವಿದ್ದಂತೆ ಹೌದು ಹೌದು ರೀಕ बहुत ना आरंभ के मतडद्ल ब्यसर मे हंग्रीक नन तलियाल बंद हिंगे गप हादे अंद्र हिंगे गप हम बिड़ता सवि वर्ष इतिहास धर्म सवि वर्ष इतिहास उतक धर्म नम गोडे मीरी हो रे ओद्रे यार गतिरतक स्थिति नावी अदे ना याता कार्यक्रम स्वल्प मे करे स्वच्छवा अच्छा संस्कार बद्धर संस्कृत उल्सको अदार आरसार हुगेट मे उतर स्थिति होबाड कर्ता तीर्ता दपार अंत युग हाव इ कलियुग पुण्यात्म ज्ञान युग अंत करदार ज्ञान युग अंत करदार अंत ज्ञान दल मनुष्य ज्ञानवे बहुत मुख्यवाद इवत कंप्यूटर काल कड़े साकल आलोचने मुनूर वर्ष इतिहास उतक परंपरे इवत विश्व तुम्बेल तम कीर्तिया रार्ता ना हेती कर्ता युग जन्म तक करण इलादी मकल भूमि आदेश हेप को आदित्यन अलम प्रभुन नबी साहब तक ना हेकोटी कार्य रूपक बरबाद बहुत कर्ता युगदा अमोघ सिद्ध बंद व्यापार अंत कली आरंभक मुम्मेटक बंद तक नम पूर्वज गुर हिरीयर हेल्क बंद अद्न नागे हेकोत होली प्रूफ अंत क अदक बंधु हद पगड़ी समुदाय जन देवर भक्तर आ भक्तर मनस नोयसलारदे ना गुड़ी देवर श्रृंगार भक्त कक्तर मन आलोचने संस्कृतिया शील मठद नड़ीत ना बासल बंदा जवाब मारायर हगल मेल को क्याबी पेटव सोलग रुद्राक्ष हाँ नगल के भगवंत झाड़िया हाँ बरतक सदर्भ साक्षात गुड़ोलक भगवंत बरतान भावदल आ भक्तर भाव नोड़क कीर्ति शिलिशन मठ के सलत बंधु नानु बात अत्यंत संस्कार स्वच्छते बहुत सल पुण्यात्म मन नान हमी अंतर चिकोड़ी तालूक हाद सदर्भ बहुत जगार मठ मन यदा अब अच्छे गाँव मठ नहीं कुंदी कुंदी करी करी यार भक्तर मनस नोयसलार्थ कार्य मोग्यारप्ती जन नन करद मत अभिषेक सदर्भ पुण्यात्म अद्क इष्ट विनती नम भक्तर मनस नोयसलारदे सिद्धर कीर्तन मेलेतकस नम जवाबारी पुण्यात्म हिंदी पूर्वज बेसि नम कई को नावि बेसि मुंदी पीढ़ी को नम जवाबारी अद नम जवाबारी अद अदे बदकु बोगस हिड़दिट नीर बे बसद मुन बड़ी क्षण व्यर्थवे बोगसोतिरतावंती नहीं बोगसिवर हंग बस हिंग आविष्य बस जीवन ज्योति आर्तद पड़ती वड़ीत अदक आड़ हम मुन आविष्य तीर मुन जीवद ज्योति आर मुन नावेन कगवंत नमक मनुष्य जन्मान आ भगवंत मनुष्य जन्म को आट भगवंत खुशी पड़े जन्मवे नानिनेनिग आनंद आगे हंग नम जीवन सग्रे नाविष्ट मनुष्यर लोक बंद स्वार्थ काक्तद याकंद्र नमंग प्रपंच दन प्रपंचव हम हदनार हड़ता हंदी मनुष्यन ना एर मकलती गंड इत संसार बहुत दौडदे हदनार हड़ीतक हंदी जीवन वृक्ष तीजव चली मत गिडव ने मनुष्यन नान धरे बंदीन बड़क धर्म परंपरे नन ऐन अंत चिंतन चिंतन
ಅದಕ್ಕ ನನಗೊಬ್ಬ ಅನುಭವಿಗಳು ಹೇಳಿದ್ರು ಬಂದು ನೀವು ಬೇರೆ ಸಣ್ಣವರಾಗೋಕ್ಕಿಂತನೂ ಅವರೇ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಯಾಕೆ ನಿಮ್ಮಲ್ಲಿ ಆಗಬಾರದು ಮಾಡಬಾರದು ಅಂತಕ್ಕಂತ ಚಿಂತನೆ ನಡೆಯುತ್ತದೆ ಹಂಗ ನಡೆಯಬೇಕಾಗಿತ್ತಂದ್ರೆ ಬಹುತೇಕ ನಾನು ಯಾವಾಗ ಒಂದ್ಸಲ ಕೇಳಿನಿ ನಿಮ್ಮ ಸಿಲಿಸಿದ್ದನ ಮಠದೊಳಗೆ ಸಂಸ್ಕಾರ ಶಿಬಿರ ಆರಂಭ ಮಾಡಿರಿ ಅಂತಕ್ಕಂತದ್ದು ಕೂಡ ವಾಟ್ಸಾಪ್ ಮುಖಾಂತರ ಕೇಳಿನ ಅದಕ್ಕೆ ನಮ್ಮ ಒಡೆಯರ ಮಕ್ಕಳಿಗೆ ಪೂಜಾರಿ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಉಳಿಲಿ ಅಂತಕ್ಕಂತ ಸದುದ್ದೇಶದಿಂದ ನಮ್ಮ ಶ್ರೀಮಠದಲ್ಲಿ 45 ದಿನದ ಶಿಬಿರ ಆರಂಭಗೊಂಡದ 25 ಮಕ್ಕಳು ಈಗಾಗಲೇ ಅದನ್ನ ಅಭ್ಯಾಸವನ್ನ ಮಾಡುತ್ತಾ ಇದ್ದಾರೆ ಮೂರು ಜನ ಶಿಕ್ಷಕರು ಬಂದು ಪಾಠ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಇವತ್ತಿನ ಜ್ಞಾನ ಯುಗದಲ್ಲಿ ಜನ ಎಲ್ಲ ಬದಲಾವಣೆ ಆಗತಕ್ಕಂತ ಕಾಲದೊಳಗೆ ನಾವು ಕೂಡ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕಂತಕ್ಕಂತ ಆಲೋಚನೆ ಇಟ್ಕೊಂಡು ಹೌದು ತನ್ನೆಲ್ಲ ಸಿದ್ಧರನ್ನು ಬರಮಾಡಿಕೊಂಡಿರಿ ನಮ್ಮ ಪರಂಪರೆ ಸಿದ್ಧರನ್ನು ಕರೀದದ ಅವರ ಒಂದು ಪಾದಪರ್ಶ ನಮ್ಮಲ್ಲಿ ಆಯ್ತು ಅಂದ್ರೆ ಅವರು ಬಂದು ಬಲಗಾಲಿಟ್ಟರ ಭಾಗ್ಯ ಉದಯ ಆಗ್ತದ ಎಡಗಾಲಿಟ್ಟರೆ ಕೆಡಗಾಲ ಬಯಲಾಕತಿ ಅಂತಕ್ಕಂಥ ಶ್ರುತಿ ಇವತ್ತಿಗೆ ಕೂಡ ಹೇಳ್ತದ ನೀವೆಲ್ಲ ಸರ್ಗಳು ನೀವೆಲ್ಲ ಬಂದಿರಿ ಏವರಟ್ಟಿ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಹುತೇಕಲ್ಲಿ ನಮ್ಮ ಒಡೆಯರ ಮನೆ ಒಂದೇ ಅದ ಒಂದೇ ಒಡೆಯರ ಮನೆತನಿದ್ದರೂ ಕೂಡ ರೆಡ್ಡಿ ಸಮುದಾಯದವರು ಬಹುತೇಕ ಆ ಊರಾಗ ನಾಲ್ಕು ಪರಂಪರೆ ಇದ್ರೆ ನಾಲ್ಕು ದಿಕ್ಕಿಗಿದ್ರು ನಾಲ್ಕು ದಿಕ್ಕಿಗೆ ಯಾವಾಗ ಹೋಗ ಸಿದ್ಧನ ಕಾರ್ಯವನ್ನು ನೇಮಿಸಬೇಕು ಅಂತ ತಿಳ್ಕೊಂಡು ತಾರೀಖ ಫಿಕ್ಸ್ ಮಾಡಿ ಯಾವಾಗ ಪುಣ್ಯಾತ್ಮರು ಎಲ್ಲಾ ಸಿದ್ಧರಿಗೆ ಕಾಯಿ ಕೊಟ್ಟು ಹೊಳ್ಳೆ ಅವ್ರಿಗೆ ಊರಿ ಹೋಗ್ತಾರ ಯಾರಿಗೆ ಮನೆಗೆ ಪಟ್ಟಿ ಬೀಳಕ್ ಹೋಗಿಲ್ಲ ಅವ್ರು ಬರೀ ಒಂದು ಸಲ ತಿರುಗಾಡಿ ಭಂಡಾರ ಕೊಟ್ಬಿಟ್ಟಾರ ಬಂದು ಪ್ರತಿಯೊಬ್ಬರು ಹೋಗ ಸಿದ್ಧನ ಗುಡಿಯೊಳಗೆ ಆ ಕಾರ್ಯವನ್ನು ಮಾಡಿಕೊಂಡು ಬಂದಿರತಕ್ಕಂತ ಒಂದು ಶಕ್ತಿ ಉಳ್ತಕ್ಕಂತ ಈ ಪರಂಪರೆ ಪುಣ್ಯಾತ್ಮರೇ ಅದಕ್ಕ ತಾವೆಲ್ಲರೂ ನನ್ನ ಮತಿಗೆ ಹೊಳೆದಷ್ಟು ನಾನೇ ಈ ಊರಿಗೆ ನಿಮಗೆ ಉಪದೇಶ ಮಾಡ್ಲಿಕ್ಕೆ ಬಂದಿಲ್ಲ ನಾನು ಒಬ್ಬ ಕೂಡ ಈ ಸಮಾಜದ ಸೇವಕನಾಗಿ ನಿಮ್ಮ ಅಂಗಾಲದ ಧೂಳನಾಗಿ ನನ್ನ ಕಳಕಳಿ ಏನು ಅಂತ ಕೇಳಿದ್ರ ಈ ಸಮುದಾಯ ಮೇಲೆತ್ತಬೇಕು ನಾವೆಲ್ಲರೂ ಸಂಸ್ಕಾರ ಭರಿತರಾಗ್ಬೇಕು ನಾವೆಲ್ಲರೂ ಒಂದಾಗಿ ಬದುಕಬೇಕು ಸಂಸ್ಕೃತಿ ಉಳಿಬೇಕು ಈ ಒಂದು ವ್ಯವಸ್ಥೆ ಒಳಗೆ ನಮ್ಮ ಪರಂಪರೆಯನ್ನು ಕೂಡ ಬೆಳಿಲಿ ಅಂತಕ್ಕಂತ ಆಲೋಚನೆ ಇಟ್ಕೊಂಡು ಬಹುತೇಕ ನಾನು ನಿನ್ನೆ ಬೆಳಗಿನ ರಾತ್ರಿ ನಸುಕಿನ 3 ಗಂಟೆಗೆ ಎದ್ದು ಶಿವಮೊಗ್ಗಕ್ಕೆ ಹೋಗೇನಿ ಅಲ್ಲಿಂದ ವಾಪಸ್ಸು ಬಂದು ಬೆಳ್ಳೂಡಿ ದಾವಣಗೆರೆಗೆ ಹೋಗಿನಿ ಅಲ್ಲಿಂದ ರಾತ್ರಿ ಹಾವೇರಿ ಒಳಗೆ ಪ್ರಸಾದ ಮಾಡ್ಕೊಂಡು ನಾನು ಬೆಳಿಗ್ಗೆ ಮಠಕ್ಕೆ ಬರ್ಲಾಕ 7 ಗಂಟೆ ಆಗಿತ್ತು ಬಂದು ಪ್ರಸಾದ ಮಾಡ್ಕೊಂಡು ಹೋಗಿ ರೈವಾ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮೂರಿಗೆ ಬಂದೀನಿ ಮತ್ತೆ ನಾನು ಅನಿವಾರ್ಯತೆ ಸ್ಥಿತಿ ಒಳಗೆ ಮತ್ತೆ ಈಗ ನಾನು ಬೆಂಗಳೂರಿಗೆ ಹೋಗ್ತಕ್ಕಂತ ವ್ಯವಸ್ಥೆ ಆದ್ರೆ ಸರ್ ಹೇಳಿದ್ರು 4 ಗಂಟೆ ತನಕ ಕಾರ್ಯಕ್ರಮ ಇರ್ತದ ಅಲ್ಲಿ ತನಕ ನಡೀಲಿ ಅಂತಕ್ಕಂಥದ್ದು ನಾನು ಎಂದು ವಿಶೇಷವಾಗಿ ಇಲ್ಲಿ ಅಲ್ಲಿ ಕೊಂತೆವನ ಕಟ್ಟೆ ಬೌದ್ಧಕ್ಕಲ್ಲಿ ಒಂದ್ಸಲ ಕರೆಸಿದ್ರಿ ನೀವು ಎರಡನೇ ಸಲ ನಾವು ಇಲ್ಲಿ ಹಾಡ್ಲಿಕ್ಕೆ ಬಂದೀನಿ ಪುಣ್ಯಾತ್ಮರೇ ತಾವೆಲ್ಲರೂ ಆ ಸತ್ಯಸಿದ್ಧರ ಶಿವನಾಮವನ್ನು ಕಿವಿದಿಂದ ಕೇಳ್ರಿ ಕೈದಿಂದ ಪುಣ್ಯ ಕಾರ್ಯಕ್ಕೆ ದಾನ ಧರ್ಮಾದಿಗಳನ್ನ ಮಾಡ್ರಿ ಕಣ್ಣಿನಿಂದ ದೇವರುಗಳನ್ನು ನೋಡ್ರಿ ಈ ಧರ್ಮಕ್ಕೆ ನಂದು ಒಂದಿಷ್ಟು ಏನಾದರೂ ಕೊಡುಗೆ ಉಳಿಲಿ ಅಂತಕ್ಕಂತ ಭಾವನೆ ಒಳಗ ನಾವೆಲ್ಲರ ಬೆಳೆಸೋಣ ಅಂತಕ್ಕಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ದೈವ ದೇವರುಗಳಿಗೆ ಅನಂತ ಅನಂತವಾಗಿ ಕೈಮುಗಿದು ಬೇಡಿಕೊಂಡು ಪರಮಾತ್ಮನ ಸೇವೆಯನ್ನು ಆರಂಭ ಮಾಡ್ತಾ ಇದ್ದೀವಿ ನಾಮ ನುಡಿದು ನಾಲಿಗೆ ಆಯುತ್ತ ಹುಣ್ಣ ನಿನ್ನ ದಾರಿ ಕಾಯ್ದು ಕಾಯ್ದು ಕುರುಡಾದು ಎನ್ನ ಕಣ್ಣ ಅಂತಕ್ಕಂಥದ್ದನ್ನು ಪದ್ಯ ಮುಖಾಂತರ ಪ್ರತಿಪಾದನೆ ಮಾಡ್ತೀವಿ ತಾವೆಲ್ಲ ವಿಶೇಷವಾಗಿ ಸದ್ಗುರುಗಳೇ